ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿ. ಇರ್ಲಿ 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 ಇರ್ಲಿ, ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇದ್ದೇ ಇರುತ್ತೆ. ನೀನು ನಮ್ಮ ಗುಂಡುಗೆ ಆಪ್ತ ಮಿತ್ರ ಅಂದಾಗ ನೀನು ನಮ್ಮ ಗುಂಡು ತರನೆ, ನನಗೆ ಮೊಮ್ಮಗ ಇದ್ದಾಗೆ. ನನ್ನ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಿನ್ ಮೇಲೆ ಇದ್ದೇ ಇರುತ್ತೆ ಕಣೋ. ಥ್ಯಾಂಕ್ಸ್ ಅಜ್ಜಿ, ನಿಮ್ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಎದೆ ತುಂಬಂತು. ಮೊಮ್ಮಗ ಅಂದ್ರಲ್ಲ, ಈ ಮಾತನ್ನ ಆಗಾಗ ರಿವೈಂಡ್ ಮಾಡ್ಕೊಂಡು ಕೇಳ್ತಾನೆ ಇರ್ತೀನಿ. ಸರಿ, ಹುಷಾರು, ಆದಷ್ಟು ವಿಶ್ರಾಂತಿ ತಗೋ. ಬೇರೆ ಏನೇ ಇದ್ರು ಅದೆಲ್ಲ ಆಮೇಲೆ. ಸರಿ ಅಜ್ಜಿ. ನೀನ್ ಸ್ವಲ್ಪ ಅವನ್ನ ಹುಷಾರಾಗಿ ನೋಡ್ಕೊಳಮ್ಮ, ಯಾಕಂದ್ರೆ ಆಫೀಸ್ ನಲ್ಲಿ ಗೆಳೆಯ ಒಬ್ಬನೇ ಇರ್ತಾನೆ ಅಂತ ಇವನು ನಾಳೆನೇ ಎದ್ದು ಹೊರಟು ಬಿಡೋ ಪೈಕಿ. ಹಂಗೇನಾದ್ರು ಮಾಡಿದ್ರೆ ಸರಿಯಾಗಿ ಹುಗ್ದು ಉಪ್ಪಿನಕಾಯಿ. ಇದೇನಜ್ಜಿ, ಚೆನ್ನಾಗಿರುವಂತ ಆಶೀರ್ವಾದ ಮಾಡಿ ಇನ್ನು 2 ನಿಮಿಷ ಆಗಿಲ್ಲ, ಆಗ್ಲೇ ಹುಗ್ದು ಉಪ್ಪಿನಕಾಯಿ ಕುಂತಿದ್ದೀರಿ. ಅದು ಪ್ರೀತಿನೇ ಕಣೋ, ನೀನು ಬೇಗ ಹುಷಾರಾಗ್ಲಿ ಅಂತ ಕಾಳಜಿ. ಈ ಜ್ವರ ಬಂದಾಗ ಕಹಿ ಮಾತ್ರ ಕೊಡಲ್ವಾ? ಹಾಗೆ ಗೊತ್ತು ಬಿಡಿ ಅಜ್ಜಿ, ಸುಮ್ನೆ ತಮಾಷೆಗಂಗಂದೆ. ಗೆಳೆಯ ಅತ್ತಿಗೆ, ನಿಮ್ಮಿಬ್ರಿಗೂ ನಾವಿಷ್ಟು ಋಣಿಯಾಗಿದ್ರು ಸಾಲದು. ನಿಮಗೆ ಗೊತ್ತಿರಂಗೆ ನಮ್ಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನ ನಿಮ್ಮ ಮನೆ ಒಂಥರ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕೋ ಹೀಗೆ ಮಾತಾಡ್ತೀಯ? ಮನೆಯವ್ರ ಥರ ಅಂತಿಲ್ಲ, ನೀನು ಅಪರ್ಣ ಯಾವತ್ತಿದ್ರು ಈ ಮನೆಯವರೇ. ನಾನ್ ಮಾತ್ರ ಅಲ್ಲ, ನಾವೆಲ್ಲರೂ ಹಾಗೆ ಅನ್ಕೊಂಡಿರೋದು. ಋಣ ಅಂತೆಲ್ಲ ದೊಡ್ಡ ಮಾತಾಡಿ ನಮ್ಮನ್ನ ದೂರ ಮಾಡಬೇಡ ಕಣ. ನಿಮಗೆ ಮಾಡಿದ ಇನ್ಯಾರಿಗೋ ಮಾಡ್ದು, ಇದು ನಮ್ಮ ಡ್ಯೂಟಿ ಕಣ. ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಮಾಡ್ತಾ ಇರ್ಲಿಲ್ವಾ? ಹೀಗೆ ನೋಡ್ಕೋತಾ ಇರ್ಲಿಲ್ವಾ? ಆದ್ರೂ ಒಂದ್ ಮಾತು ಹೇಳ್ಬೇಕಲ್ಲ ಗೆಳೆಯ, ಮನ್ಸು ಕೇಳಲ್ಲ ಅದಕ್ಕೆ ಹೇಳಿದೆ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬಿಟ್ಬಿಡು. ನೀನು ಮೊದಲಿನ ಫಾರ್ಮ್ ಬಾ, ನನ್ನ ಕಾಲು ಹೇಳಿದ್ದಕ್ಕೆ, ನನ್ನ ಕೈಲಿ ಬೈಸ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಏನು ಬೈಯೋದಕ್ಕ? ಅಲ್ಲ, ನೀನು ರೆಡಿ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಕಣೋ. ಗೆಳೆಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಕಣ. ಏನು ಹೇಳ್ತೀಪ್ಪ? ಏಯ್, ಏನೋ ನಿಮ್ದು ಅದೇನು ಮಾತಾಡೋದಿದ್ರು ಇಲ್ಲೇ ಮಾತಾಡೋಕ್ಕಾಗಲ್ವಾ? ಅದೇನದು ಅಲ್ಲಿ ಮೂಲೆ ಕರ್ಕೊಂಡು ಹೋಗ್ತಿದ್ಯಾ? ಅಂಥದ್ದೇನಿಲ್ಲ ಅಜ್ಜಿ, ಇನ್ನು ಸ್ವಲ್ಪ ದಿವಸ ನಾನು ಆಫೀಸ್ ಕಡೆ ತಲೆ ಹಾಕಲ್ಲಲ್ವಾ, ಅದಕ್ಕೆ ಆಫೀಸ್ ಕೆಲಸದ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಬೇಕಿತ್ತು ಅಷ್ಟೆ. ಓ ಹಾಗಾ, ಸರಿ ಸರಿ ಕರ್ಕೊಂಡು ಹೋಗ್ತಾನ. ನೋಡಮ್ಮ, ನಿನ್ ಗಂಡ ಈಗ ಈ ರೀತಿ ಹೇಳ್ತಾನೆ, ಆಮೇಲೆ ನಾಳೆನೆ ಆಫೀಸ್ ಕೊರಡಕ್ಕೆ ಸೂಟ್ ಬುಟ್ ಹಾಕೊಂಡು ತಯಾರಾಗಿ ನಿಂತು ಬಿಡ್ತಾನೆ. ನೀನ್ ಇದಕ್ಕೆಲ್ಲ ಒಪ್ಪಿಗೆ ಕೊಡ್ಬೇಡ, ಅವನು ಹುಷಾರಾಗ ತನಕ ಅವನ್ನ ಎಲ್ಲೂ ಹೊರಗೆ ಬಿಡ್ಬೇಡ. ಸರಿ ಅಜ್ಜಿ. ಆಯ್ತಾ? ನಿಧಾನ, ಈಗ ಹೇಳಪ್ಪ, ಅದೇನು ಅಷ್ಟೊಂದು ಇಂಪಾರ್ಟೆಂಟು, ಅಷ್ಟೊಂದು ಅರ್ಜೆಂಟು? ಅದು ಡೇ, ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಹೇಳು. ಗೆಳೆಯ, ನಾನು ಅದನ್ನೆಲ್ಲ ನಿನ್ನ ಹತ್ರ ಹೇಳಬಾರ್ದು ಅನ್ಕೊಂಡಿದ್ದೆ, ಬಟ್ ಆ ವಿಷಯ ನಿನ್ನಿಂದ ಮುಚ್ಚಿಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ ಕಣೋ, ಒಂಥರ ಗೊಂದಲ. ಯಾಕೋ ಇಷ್ಟೊಂದು ಪೀಠಿಕೆ ಆಗ್ತಾ ಇದೀಯಾ? ಪರವಾಗಿಲ್ಲ ಹೇಳು. ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಬಾರ್ದು. ನೋಡಿದೆ, ನನಗೆ ಇಷ್ಟ ಆಗಲ್ಲ. ನಾನು ಯಾವತ್ತೂ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನನಗಿದೆ. ಹೆಸಿಟೇಷನ್ ಎಲ್ಲ ಇಟ್ಕೋಬೇಡಪ್ಪ, ನೀನು ಹೇಳು ಪರವಾಗಿಲ್ಲ. ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದನ್ನ ಯಾರು ಮಾಡಿಸಿದ್ದು ಅಂತ ಸಿಕ್ಕಾಕೊಂಡಿದ್ನಲ್ಲ ರೌಡಿ, ಅವ್ನು ಹೇಳ್ದ ಕಣ. ಇದನ್ನ ಮೊದಲೇ ಯಾಕೋ ಹೇಳಲಿಲ್ಲ, ಅವ್ನು ತಪ್ಪಿಸ್ಕೊಂಡದ ಅಂತ ಹೇಳ್ದ. ಅವ್ನ ಪಾಪ ಕಣ, ಅಮಾಯಕ, ಹೆಂಡತಿ, ಮಕ್ಕಳು, ಸಂಸಾರ, ಬಡತನ, ದುಡ್ಡಾಸೆಗೆ ಈ ಕೆಲಸ ಮಾಡಿಬಿಟ್ಟಿದ್ದಾನೆ. ನನಗೆ ಅಯ್ಯೋ ಪಾಪ ಅನಿಸಿ ಕಳಿಸ್ಕೊಟ್ಬಿಟ್ಟೆ. ಆದರೆ ಅವನು ಸತ್ಯ ಹೇಳಿದ್ನಲ್ಲ, ಅದನ್ನು ನಿನ್ನ ಹತ್ರ ಹೇಳೋದಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ ಕಣ. ನೀನು ಎಲ್ಲಿ ಬ್ರೇಕ್ ಡೌನ್ ಆಗಿಬಿಡ್ತೀವ ಅಂತ ಹೆದರ್ಬಿಟ್ಟೆ. ಏನು ಸತ್ಯ? ಅದೇ, ಇದನ್ನು ಮಾಡಿಸಿದ್ದು ಯಾರು ಅಂತ. ಯಾರು ನೋಡು, ಈ ವಿಷಯನ ಕೇಳಿ ನೀನು ಕೋಪ ಮಾಡ್ಕೋಬಾರ್ದು, ಕುಗ್ಗೋಗ್ಬಾರ್ದು, ಇಲ್ಲ ಹೇಳು, ರೈಸ್ ಆಗಬಾರ್ದು. ಓಕೆ ಹೇಳು. ಹೇಳ, ಇದನ್ನು ಮಾಡಿಸಿದ್ದು ನನ್ನ ತಮ್ಮ ಜಯದೇವ್ ಕಣ.
ನೀನು ತಮ್ಮ ತಮ್ಮ ಅಂತ ಅವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ಆದರೆ ಅವನು ತಲೆ ತೆಗೆಯೋ ಕೆಲಸ ಮಾಡಿದ್ದಾನೆ, ನಿನ್ನ ತಲೆ ತೆಗೆಸೋ ಕೆಲಸ ಮಾಡಿದಾನೋ. ಜಯದೇವ್ ಇಂಥ ಕೆಲಸ ಕೈ ಹಾಕಿದಾನ? ಹೌದು ಗೆಳೆಯ, ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಜಯದೇವೇ. ಜಯದೇವ್ ಯಾಕೆ ಹೀಗೆ ಮಾಡ್ದ? ಅವರಿಬ್ಬರ ಮೇಲೆ ಅವನಿಗೇನೋ ದ್ವೇಷ, ನನ್ನ ಮೋಟಿವೇ ಅರ್ಥ ಆಗ್ತಿಲ್ಲ. ಹೇ, ಇವನು ಅಪೇಕ್ಷನ್ ಮದುವೆ ಆಗ್ಬೇಕಾಗಿತ್ತಲ್ಲ, ಆದ್ರೆ ಅದಾಗ್ಲಿಲ್ಲ. ಪಾರ್ಥ ಅಪೇಕ್ಷನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗ್ಲಿಲ್ಲ. ಆ ಕೋಪಕ್ಕೆ ಈ ತರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ವಿಷಯ ಗೊತ್ತಾಗ್ತಾ ಇದ್ದಂಗೆ ನನ್ಗೆ ಹೇಳಬೇಕು ತಾನೆ. ಯಾಕೆ ನಾನು ನಿನ್ನ ಮಾತು ನಂಬಲ್ಲ ಅಂತಾನ? ನಿನ್ನ ಮಾತು ತೆಗೆದಾಕ್ಬಿಡ್ತೀನಿ ಅಂತಾನ? ಯಾಕೋ ಈ ಥರ ಡೌಟು? ಏ, ನನ್ನ ಆಲೋಚನೆ ಆ ಥರ ಆಗಿರಲಿಲ್ಲ ಕಣೋ. ಮೊದಲೇ ನೀನು ತಮ್ಮಂದರು ತಂಗಿರು ಅಮ್ಮ ಅಂದರೆ ಪ್ರಾಣ ಬಿಡ್ತೀಯ, ಅಂಥದ್ರಲ್ಲಿ ತಮ್ಮ ಇಂಥ ಕೆಲಸ ಮಾಡಿದ್ದಾನೆ ಅಂತಂದರೆ ಆ ವಿಷಯ ನಿನಗೆಷ್ಟು ನೋವು ಕೊಡಬೇಡ. ಆಕಾಶನೇ ಕಳಿಸಿ ನಿನ್ನ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಆ ನೋವು ನಾನು ನಿನ್ನ ಕೈಲಿ ತಡ್ಕೊಳೋಕ್ಕಾಗಲ್ಲ ಕಣೋ, ಹಿಂಸೆ ಅನುಭವಿಸ್ಬಿಡ್ತೀಯ. ಅದಕ್ಕೆ ನಿನಗೆ ಹೇಳಿದೆ ಆ ವಿಷಯ ಮುಚ್ಚಿಟ್ರಿ ಕಣೋ. ಆಮೇಲೆ ಈ ವಿಷಯವಾಗಿ ನಾನು ಜಯದೇವ್ ಹತ್ರನೂ ಮಾತಾಡಿದೆ, ಬುದ್ಧಿ ಹೇಳಿದೆ, ಇನ್ಫ್ಯಾಕ್ಟ್ ವಾನ್ ಕೂಡ ಮಾಡಿದೆ. ಅದಕ್ಕೆ ಅವನು ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ, ಇದೊಂದು ಸರ್ತಿ ಕ್ಷಮಿಸಿ ಅಂತ ಕೇಳ್ಕೊಂಡ. ಹೋಗ್ಲಿ, ಒಂದು ಚಾನ್ಸ್ ಕೊಡೋಣ ಅಂತ ನಾನು ಬಿಟ್ಬಿಟ್ಟೆ. ಈ ವಿಷಯನ ಅದಕ್ಕೆ ನಿನ್ವರೆಗೂ ತರಲಿಲ್ಲ ಕಣ. ಅಣ್ಣ ತಮ್ಮನ ಸಂಬಂಧ ಈಗಾಗಲೇ ಆ ದಿಯಾನ ಹುಡುಗಿಯಿಂದ ಸ್ವಲ್ಪ ಹಾಳಾಗಿದೆ, ಇನ್ನಷ್ಟು ಹಾಳಾಗಬಾರ್ದು ಅಂತ ಈ ವಿಷಯ ನಿನಗೆ ಹೇಳಲಿಲ್ಲ ಕಣ. ಅದಾಗ ಮಾರನೇ ದಿವಸನೇ ನನಗೆ ಈ ಇನ್ಸಿಡೆಂಟ್ ಆಗೋಯ್ತು. ಮೋಸ್ಟ್ಲಿ ನಿನ್ನಿಂದ ಈ ವಿಷಯನ ಮುಚ್ಚಿಟ್ನಲ್ಲಪ್ಪ, ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಟ ಅನಿಸುತ್ತೆ. ಹ್ಞೂ ಗೆಳೆಯ, ಮುಂದಕ್ಕೆ ಯಾವತ್ತೊಂದಿನ ಇದೇ ಥರ ಇನ್ಸಿಡೆಂಟ್ ಆಗಿ ಆ ಸತ್ಯ ನನ್ನಲ್ಲೇ ಮಣ್ಣಾಗಬಾರ್ದಲ್ವಾ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಏ ಆನಂದ, ಏನೇನು ಮಾತಾಡಬೇಡ ಕೂಡ. ಬಟ್ ಇದನ್ನು ಹೀಗೆ ಬಿಡಬಾರ್ದು ಆನಂದ. ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಅವನಿಗೆ ಗೊತ್ತಾಗಲೇಬೇಕು. ಇದ್ಯಾವ್ದ್ರ ಒಂದು ಕಂಟ್ರೋಲ್ ಸಿಗಲ್ಲ, ಪರಿಸ್ಥಿತಿ ಹದಿಮೀರೋಗುತ್ತೆ. ಹೌದು ಗೆಳೆಯ, ಈ ವಿಷಯವನ್ನು ಗೊತ್ತಾಗಬೇಕು, ಆದರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಅದರಲ್ಲೂ ಅತ್ತಿಗೆಗಂತೂ ಗೊತ್ತಾಗಲೇಬಾರ್ದು. ಯಾಕೆಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ನಿನ್ನ ತಮ್ಮಂದರು ತಂಗಿಯರು ಅಮ್ಮ ಯಾರೇನೇ ಮಾಡಿದ್ರು ಮನ್ಸಿಗೆ ಹಾಕೊಂಡ್ಬಿಡ್ತೀಯ, ಯಾವ ಆ್ಯಕ್ಷನ್ನು ತೊಗೊಳಲ್ಲ. ಆಗ ಅವ್ರಿಗೆ ಏನನ್ಸುತ್ತೆ ಹೇಳು, ನನ್ನ ತಂಗಿನ ಕೊಲೆ ಮಾಡೋಕ್ಕೆ ಬಂದವನ ಮೇಲೆ ಇವ್ರು ಏನು ಆ್ಯಕ್ಷನ್ನೇ ತೊಗೊಂಡಿಲ್ವಲ್ಲ ಅಂತ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ಈ ವಿಷಯ ಅಪೇಕ್ಷಾ ಪಾರ್ಥಂಗೆ ಗೊತ್ತಾದರೂ ಕಷ್ಟನೇ, ಅಣ್ಣ ತಮ್ಮದ್ರ ಮಧ್ಯೆ ಗಲಾಟೆ ಆದರೂ ಆಗ್ಬೋದು ಕಣೋ. ನೀನು ಇಷ್ಟು ದಿನ ಯಾವ್ದನ್ನು ಆಗಬಾರ್ದು ಅಂತಿದ್ದೋ ಅದಾಗ್ಬಿಡುತ್ತೆ. ಗೆಳೆಯ, ಇದು ತುಂಬ ಸೆನ್ಸಿಟಿವ್ ವಿಷಯ, ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ಹ್ಯಾಂಡಲ್ ಮಾಡ್ತೀಯೋ ಸ್ವಲ್ಪ ಯೋಚನೆ ಮಾಡಪ್ಪ. ಅಪೇಕ್ಷಾ ಪಾರ್ಥನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಇದನ್ನು ಮಾಡಿಸಿದ್ದು ನಿನ್ನ ತಮ್ಮ ಜಯದೇವ್ ಕಣ. ಪಾರ್ಥ ಅಪೇಕ್ಷನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗಲಿಲ್ಲ, ಆ ಕೋಪಕ್ಕೆ ಈ ಥರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ಇದು ತುಂಬ ಸೆನ್ಸಿಟಿವ್ ವಿಷಯ, ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.